يارا हेलो يارا ಸರ್ ನಮಸ್ತೆ ಏನಾ 11 ಗಂಟೆಲಿ 11 ಕಾಲ್ ಫೋನ್ ಮಾಡ್ತೀರಣ್ಣ? ಯಾರು ಕಳಿಸಿದ್ ನಿಮ್ಗೆ ಇವೆಲ್ಲ? ಸರ್ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಮಾತಾಡದೆ ನಾನು ಹೋಗಲ್ಲ, ನಾಳೆ ಬೆಳಗ್ಗೆ ಮೇಲೆ ನಂಬಿಕೆ ನನ್ನ, ಹಂಗೆಲ್ಲ ಮಾತಾಡ್ಬೇಡ. ನನಗೆ ಗೊತ್ತಿಲ್ಲ ಬೆಳಿಗ್ಗೆ ನನಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಕೇಳಿದೆ ಹ್ಞೂ ಹೇಳು. ಸರ್ ನನ್ನ ಹೆಸರು ಮಂಜುನಾಥ್ ಅಂತಂದು ಏನ್ ಬೇಕೋ ನೀವು ಬೇಕು ಏನಕ್ಕೆ? ಗೊತ್ತಿಲ್ಲ ಏನ್ ಬೇಕೋ ನಿನಗೆ ವಿಷಯಕ್ಕೆ ಬರೋ ಕತ್ತೆ. ಅಯ್ಯೋ ಸರ್ ನಾನು 2013ರಲ್ಲಿ ನಿಮ್ಮ ಜೊತೆಗೆ ನಾನು ಮಾತಾಡಿದ್ದೆ ಹೌದಾ? ಏನಕ್ಕೆ? ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರೆ ಇಟ್ಬಿಡು ಫೋನು. ಬೆಳಿಗ್ಗೆ ಮಾತಾಡಲ ಸರ್ ಬೆಳಗ್ಗೆನು ಬೇಡ, ರಾತ್ರಿನೂ ಬೇಡ, ಇಡಲೆ. ಸರ್ ನೀವು ಬೇರೆ ಅರೆ ಹೇಳ, ವಿಷಯ ಏನ್ ಬೇಕು ನಿಂಗೆ? ನಾವು ಏನೋ ಕೇಳ್ಬೇಕಂತ ಮಾತಾಡ್ತಾ ಸರ್ ಹೇಳ. ಹೆಂಗ್ ಕೇಳ್ಬೇಕಂತ ಅರ್ಥ ಆಗತ್ತಲ್ಲ ಹೆಂಗಾದ್ರೂ ಕೇಳಪ್ಪ. ಅಲ್ಲ ನನ್ಗೇನೋ ಖುಷಿ ಆಗ್ತದೆ ಇವತ್ತು ನೀವು 2013ರಲ್ಲಿ ಮಾತಾಡಿದ್ದು ನೀವು ಏನೋ ಅಂತೀರಿ ನೀವು ನೀವು ಹೇಳಿದ್ರಿ ಸರ್ ಸ್ವತಃ ನೀವೇ ಹೇಳಿದ್ರಿ ನನಗೆ ಏನು ಫೇಸ್ಬುಕ್ ಫಾಲೋ ಮಾಡ್ರಿ ನೀವು ನನಗೆ ಅಂತಂದು ಅವಾಗ ತುಂಬಾ ಮೂರ್ಖ, ಈ ಶತಮೂರ್ಖ ಆಗಿದ್ದ, ಇವಾಗ ಸಹಸ್ರ ಮೂರ್ಖ ಆಗಿದ್ದಾನೆ. ಅವರು ಇಲ್ಲ ನಾನು ಅವಾಗ ನಾವು ನಿಮ್ಗಿಂತ ಮೂರ್ಖರು ನೀವು ಆ ಮೂರ್ಖನ ಮಾತನ್ನು ಕೇಳಿ ನಾವು ಈಗ ನೀವು ಮೂರ್ಖರು ನಾವು ಶತಮೂರ್ಖರು ಏ 2013ರಲ್ಲಿ ಮೂರ್ಖನ ಮಾತು ಇರ್ಲಿಲ್ವ ಕತ್ತೆ? ಇದ್ದಿದ್ದಿಲ್ಲ ಸರ್ ನಾನು ಅವಾಗ ಯಾವುದೋ ಇದನ್ನ ಓದಿದ್ದೆ ನಾನು ಫಸ್ಟ್ ಕೃತಿ ಸರ್ ಗಗನಗೋಚರಿ ವಸುಂಧರ. ಗಗನ ಗೋಚರಿ ವಸುಂಧರ ಎಸ್ ಸರ್ ಅದರ ಬಗ್ಗೆ ಮಾತಾಡ್ಬೇಕಂತ ನೀವು ಫೋನ್ ಹಚ್ಚಿದ್ದೆ 2013ರಲ್ಲಿ ಇವಾಗ ಹೇಳ್ತೀಯ ಬೇಗ, ನನಗೆ ಲೇಟ್ ಸರ್ ಆಗ್ತದೆ. ಏ ಸರಿ ಸರ್ ಸಾರಿ ಸರ್ ಒಂದ್ 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 ನಿಮಿಷ ಏನೋ ನನಗೇನೋ ಬಹಳ ಇದು ಮನಸ್ಸಿಗೆ ತಾಪ ಆಗ್ತದ ಕೇಳ್ಬೇಕಂತ ನಿಮ್ಗೆ ಫೋನ್ ಹಚ್ಚಿದೆ ಸರ್ ಬೇಡ ಬೇಡ ಇವತ್ತು ಇವತ್ತು ನನಗೇನೋ ಕೇಳಕ್ ಬರ್ತಿಲ್ಲ ಕೇಳಲೇ ಸರ್ ಇವಾಗ ಇವತ್ತು ನನಗೆ ಇಟ್ಟ ಮೇಲೆ ಬ್ಲಾಕ್ ಮಾಡ್ತಾ ಇದ್ದೀನಿ, ಮತ್ತೆ ನಿನ್ನ ಹತ್ರ ಮಾತಾಡಲ್ಲ. ಅದಕ್ಕೆ ಏನ್ ಕೇಳಿದೆಯೋ ಈ ಫೋನ್ ಎಲ್ಲ ಕೇಳ್ಬಿ. ಎಸ್ ಸರ್ ಸರ್ ನಮ್ಮ ಒಂದೇ ಒಂದು ಮಾತು ಮಗಳು ಮಂಗಳವಾರ ಹುಟ್ಟಿದ್ದು ಮಗನು ಮಂಗಳವಾರ ಹುಟ್ಟಿದ್ದು ಅದು ಯಾಕೋ ನನಗೆ ಒಂಥರ ನನಗೇನು ಇದು ಭಯ ಇಲ್ಲ ಇದು ಇದು ಸಮಾಜ ನನಗೇನು ಇದು ಹಂಗ ಹಿಂಗ ಅಂತಂದು ಹೇಳತ್ತಾರೆ ನನಗೆ ಇದುವರೆಗೂ ಮಂಗಳವಾರಕ್ಕೂ ಗುರುವಾರಕ್ಕೂ ಡಿಫ್ರೆನ್ಸೇ ಗೊತ್ತಾಗಿಲ್ಲ. ಯಾಕೆ ಅಂದರೆ ಎರಡು ಒಂದೇ ಥರ ಇರುತ್ತೆ, ಎರಡರಲ್ಲೂ ಸನ್ರೈಸ್ ಆಗುತ್ತೆ, ಎರಡರಲ್ಲೂ ಸನ್ಸೆಟ್ ಆಗುತ್ತೆ. ಈ ಮಂಗಳವಾರಕ್ಕೂ ಇವಾಗ ನಿನಗೆ ಒಂದು ಜೈಲಲ್ಲಿ ಒಂದು ವಾರ ಇಟ್ ಒಂದು 15-20 ದಿವಸ ಇಟ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿಚ್ಚು ಇಟ್ಬಿಟ್ಟು ಕಣ್ಣು ತೆಗೆದು ಇವತ್ತೇನು ವಾರ ಅಂದರೆ ಕ್ಯಾಲೆಂಡ್ರಲ್ಲಿ ಅಂತ ಕೇಳ್ತೀಯ ನೀನು. ಅಂದರೆ ಈ ವಾರ ಏನು, ಇವಾಗ ದೋಸೆ ಎದುರುಗಡೆ ಇಟ್ಟರೆ ಇದು ದೋಸೆ ಅಂತೀಯ, ರೊಟ್ಟಿ ಎದುರುಗಡೆ ಇಟ್ಟರೆ ರೊಟ್ಟಿ ಅಂತೀಯ. ಈ ಮಂಗಳವಾರ ನಿಂಗೆ ಕಂಡು ಹಿಡಿಯೋದೇ ಗೊತ್ತಾಗ್ತಿಲ್ವ ನಂಗೆ? ಸರ್ ನಾನು ನಿಮ್ಮಷ್ಟು ನಿಮ್ಮಷ್ಟೇ ಸತ ಮೂರ್ಖ ನಾನು ನನಗೇನೋ ಗೊತ್ತಿಲ್ಲ ನಾನು ನಾನು ಏನೋ ಇದು ಏನೋ ಅಲ್ಪ ಸ್ವಲ್ಪ ಏನೋ ಅದು ವಿಷ್ಣು ಸಹಸ್ರನಾಮ ಏಯ್ ವಿಷ್ಣು ಸಹಸ್ರನಾಮ ನಿಂಗೆ ಇವೆಲ್ಲ ಮಾತಾಡ್ಬೇಡ. ಏನದು ಅಂದ್ರೆ ಅದು ಜ್ಯೋತಿಷ್ಯದ ಊಹನಾ ಸಿದ್ಧಾಂತದ ಸಮಯವನ್ನ ಭಾಗಿಸಿರುವಂತಹ ಭಾಗಗಳು ಅಂತ. ಒಂದು ದಿವಸಕ್ಕೆ 24 ಹೋರೆಗಳಿರುತ್ತೆ. ಸರಿ ಕೇಳಿಸ್ಕೋ. ಹಾ ಸರ್ ಆ ಭಾನುವಾರದ ಬೆಳಗ್ಗೆಯಿಂದ ಆ ಹೋರೆಗಳನ್ನ 24 ಹೋರೆಗಳನ್ನ 7 ವಾರಗಳು 7 ಗ್ರಹಗಳ ರೀತಿಯಾಗಿ ವಿಭಜಿಸಿಕೊಂಡು ಹೋಗಿದ್ದಾರೆ. ಎಸ್ ಸರ್ ಭಾನುವಾರದ ಬೆಳಗ್ಗೆ ಸೂರ್ಯೋದಯದ ನಂತರದ 1 ಗಂಟೆಗೆ ಒಂದು ಹೋರೆ ಅಂತಾರೆ. ಹೋರೆ ಅಂದ್ರೆ ಒಂದು ಹವರ್ ಅಂತ. ಹೋರೆಯಿಂದಾನೆ ಹವರ್ ಬಂದಿದ್ದು. ಅಹೋರಾತ್ರ ಅಂದ್ರೆ ದಿನಮಾನ ಅಂತಾರೆ. ಆ ತೆಗೆದ್ರೆ ತ್ರಾ ತೆಗೆದ್ರೆ ಮಧ್ಯದಲ್ಲಿ ಹೋರ ಆಗತ್ತೆ. ಆ ಹೋರ ಇಂಗ್ಲಿಷ್ ಅಲ್ಲಿ ಗ್ರೀಸ್ ಅಂಡ್ ಲ್ಯಾಟಿನ್ ಅಲ್ಲಿ ಹಾರ ಆಯ್ತು, ಇಂಗ್ಲಿಷ್ ಅಲ್ಲಿ ಹೋರ ಆಯ್ತು. ಈ ಹೋರ ಭಾನುವಾರದ
ಆರಂಭದ ಹೋರ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಕರೆಕ್ಟ್ ಆಗಿ 1 ಗಂಟೆ ಅದನ್ನ ಭಾನು ಹೋರ ಅಂತಾರೆ. ಅದಾದ ನಂತರ ಇನ್ನೊಂದು ಗ್ರಹ ಬರುತ್ತೆ, ಶನಿ ಹೋರ, ಮತ್ತೆ ಗುರು ಹೋರ, ಮಂಗಳ ಹೋರ. ಹೀಗೆ ಭೂಮಿಗೆ ಹತ್ತಿರ ದೂರ ಹೇಗಿದೆಯೋ ಆ ರೀತಿ ಹೋರಗಳನ್ನ ಪೋಣಿಸ್ಕೊಂಡೋಗಿದ್ದಾರೆ ಹಾರದಲ್ಲಿ. ಈ ಹೂವಿನ ಹಾರ ಅಂತ ಬರುತ್ತಲ್ಲ, ಈ ಹಾರವನ್ನ ಹೋರ ಇಂದ ಬಂದ ಪದನೇ ಅದು ಹಾರ. ಅಂದ್ರೆ ಈ 24 ಗಂಟೆಯಲ್ಲಿ ಭಾನುವಿಂದ ಶುರುವಾದದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆ ಕರೆಕ್ಟ್ ಆಗಿ ಚಂದ್ರನ ಹೋರ ಶುರುವಾಗುತ್ತೆ. ಅದಕ್ಕೆ ನಿಮ್ಮ ಮುಂದಿನ ದಿನನ ಸೋಮವಾರ ಅಂತಾರೆ. ಸರ್ ನಾವು ಮಾತಾಡ್ಬೇಡ, ಅಲ್ಲ ಇದು ಹೇಳಿದ್ಮೇಲೆ ಇದ್ರ ನಡುವೆ ನಾನು ಈ ಸರ್ ಅನ್ನೋ ಪದ ತೆಗೆದು ಗುರುಗಳೇ ಅನ್ಬೋದ? ಗುರುಗಳೇ ಅನ್ಬಾರ್ದು, ಮೂರ್ಖ ಅಂದಿದೆಯಲ್ಲ ಅನ್ನು ಅದನ್ನೇ. ನಿಮ್ಗಿಂತ ಶತಮೂರ್ಖ ನಾನು. ಹಾ ಹಂಗೇಳು, ಶತಮೂರ್ಖ. ಓಕೆ, ಏಕಮೂರ್ಖ ಅಂತೇಳು, ನಾನು ಶತಮೂರ್ಖ ಅಂತೀನಿ ನಿನ್ನ. ಯಪ್ಪ, ಅದಕ್ಕೆ ಇದು ಶ್ರೀ ಶ್ರೀಮಾನ್ಯ ಶ್ರೀಮಾನ್ ತೆಗೆದು ಗುರುಗಳೇ ಅಂತ ನಾನು. ಏನು ಬೇಡ, ಗುರುಗಳೇ ಅಂದಿದ್ಯ ಅಂದ್ರೆ ಕಾಲ್ ಮುರಿತೀನಿ ಕತ್ತೆ. ಇವಾಗ ಟಾಪಿಕ್ ಚೇಂಜ್ ಮಾಡ್ತಾ ಇದೀಯಾ? ಇಲ್ಲ 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 ಇಲ್ಲ. ಹೀಗೆ ಮುಂದಿನ ದಿನ ಸೋಮವಾರದ ಮುಂದಿನ ದಿನ ಬೆಳಗ್ಗೆ ಹಿಂಗೆ ಪೋಣಿಸ್ಕೊಂಡೋದಾಗ ಹೋರಗಳು ಸೋಮವಾರದ ಬೆಳಗ್ಗೆ, ಮಂಗಳವಾರದ ಬೆಳಗ್ಗೆ ಮಂಗಳ ಬರುತ್ತೆ ಹೋರ. ಆ ಮಂಗಳದಿಂದ ಆರಂಭ ಆಗಿರೋದ್ರಿಂದ ಅದನ್ನ ಮಂಗಳ ಹೋರ ಅಂದ್ರೆ ಅಷ್ಟೇ ವಿನಃ ಆ ಹೋರದಿಂದನೇ ಪದದ್ದು ಬಂದಿದ್ದು ವಾರ ಅಂತ. ಮಂಗಳ ಹೋರ ಮಂಗಳವಾರ, ಮಂಗಳ ಹೋರದಿಂದ ಆಗಿರುವ ಹೋರೆಗಳ ಪೋಣಿಕೆಯನ್ನ ಹಾರ ಅಂತ ಕರೆದ್ರು, ವಾರ ಅಂತ ಕರೆದ್ರು. ಆ ವಾರ 7 ವಾರಗಳು ಬರುತ್ತೆ. 7 ವಾರಗಳು, 7×4=28 ಅಂದ್ರೆ ಚಂದ್ರನ ಒಂದು ಸಂಪೂರ್ಣ ವೃತ್ತ, 30 ಸೂರ್ಯನ ವೃತ್ತ. ಹೀಗೆ ಜ್ಯೋತಿಷ್ಯದ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇವತ್ತು ಮಂಗಳವಾರ ವಿನಃ ನಮ್ಮ ಕಣ್ಣಿಗಾಗ್ಲಿ, ನಮ್ಮ ಭಾವನೆಗಾಗ್ಲಿ, ನಮ್ಮ ದಿನನಿತ್ಯದ ಚರ್ಯೆಗಾಗ್ಲಿ ಯಾವ ಡಿಫ್ರೆನ್ಸ್ ಇರೋದಿಲ್ಲ. ಒಂದು ಅನುಸಂಧಾನ, ಭಗವಂತನ ಅನುಸಂಧಾನ. ನೀನು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಮಂಗಳವಾರ ಅವ್ರು ಹುಟ್ಟಿದಾರೆ ಅಷ್ಟೇ ವಿನಃ ಅದೇ ಅದು ಒಳ್ಳೇದಲ್ಲ. ಕೆಟ್ಟ ಕಾಲ್ ಮುರಿದಾಕ್ಬಿಡ್ತೀನಿ ಕತ್ತೆ, ಇವತ್ತು ಇಟ್ಬಿಡ್ತೀನಿ ನಾನು ಫೋನ್, ನಿಂದು ಬ್ಲಾಕ್ ಮಾಡ್ಬಿಡ್ತೀನಿ. ಇನ್ನಂತ ಮೂಢ ನಂಬಿಕೆಗಳು ನನಗೆ ಇಷ್ಟ ಆಗಲ್ಲ. ಇಲ್ಲ, ಮೂಢನಂಬಿಕೆ ನಾನು ನಂಬಂಗಿಲ್ಲ. ನಾನು ಶ್ರೀರಾಮನ್ ನಂಬಿಕೊಂಡು. ಇಬ್ಬರು ಕಲಾಕೃತಿಗಳಾಗ್ತಾರೆ ನಿನ್ನ ಮಕ್ಕಳಿಬ್ರು, ಇಬ್ರು ತುಂಬಾ ಜ್ಞಾನಿಗಳಾಗ್ತಾರೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಹಂ. ಈ ಜಗತ್ತಲ್ಲಿ ವಿದ್ಯುತ್ ಇದ್ರೆ ಅದು ಮಂಗಳದಿಂದ, ಧರಣಿಯಿಂದ ಹುಟ್ಟಿ ಬಂದ ಮಗು ಅದು ಮಂಗಳ. ಧರಣಿ ಗರ್ಭ ಸಂಭೂತಂ, ಧರಣಿಯ ಗರ್ಭದಿಂದ ಹುಟ್ಟಿ ಬಂದದ್ದೇ ಮಂಗಳ ಗ್ರಹ. ಸರ್ ನನ್ನ ಜೀವನ ಪಾವನ. ಏನೋ ಕತ್ತೆ, ಪಾವನ ನನ್ನ ಜೀವನ ಅಂತ ಅಲ್ಲ, ನಿಮ್ಮ ಬಾಯಿಂದ ಆ ಶ್ಲೋಕ ಕೇಳಿ ನನ್ನ ಈ ಬಲಗವಿಯಿಂದ ಈ ಶ್ಲೋಕ ನನ್ನ ಈ ದೇಹದೊಳಗೆ ಹೋಯ್ತಲ್ಲ, ಅದು ನನ್ನ ಪಾವನ ಜೀವನ. ಆಯ್ತು, ಆ ಮಂಗಳವಾರದಲ್ಲಿ ಹುಟ್ಟಿರೋದಕ್ಕೆ ನೀನು ಆ ಮಂಗಳನಿಗೆ ಸತತವಾಗಿ ನಮಸ್ಕರಿಸಬೇಕು. ಅವರಿಬ್ರು ಯಾವ ರೀತಿ ನಾನು ನಮಸ್ಕಾರ? ನೀನ್ ಏನ್ ಕೆಲಸ ಮಾಡ್ತೀಯಳು ಕತ್ತೆ? ನಾನು KSRC ಮೆಕ್ಯಾನಿಕ್. ಹಾ, ಇವಾಗ ಹೊಡಿಲ್ಲ ನಿನ್ಗೆ, ಎದುರುಗಡೆ ಇದ್ರೆ ಹೆಂಗ್ ಬೀಳ್ತಿತ್ತು ಗೊತ್ತಾ ನಿನ್ಗೆ? ಮೆಕ್ಯಾನಿಕ್ ಅಂದ್ರೆ ಏನ್ ಗೊತ್ತೇನೋ, ಮಂಗಳ ನಾವ್ ಕತ್ತೆ, ಮಾರ್ಷಲ್ ಅಂದ್ರೆ ಮಂಗಳ, ಮಾರ್ಸ್ ಅಂದ್ರೆ ಮಂಗಳ, ಮೆಕ್ಯಾನಿಕಲ್ MA ಅಂತ ಎಂ ಇಂದ ಶುರುವಾಗಿದ್ದೆ ಮಾರ್ಸ್. ಮಾರ್ಸ್ನ ಕೆಲ್ಸಾನೇ ಟೆಕ್ನಿಕ್. ನಿನ್ಗೆ ಈ ಮಾರ್ಸ್, ನಿನ್ನ ಮಗನಿಗೆ DNA ಒಂದೇ ಅಲ್ಲ, ನಿನ್ನ ಮಗನಿಗೆ ಮಂಗಳದ ವಾರ ಹುಟ್ಟದೆ ಅವನು ಶನಿವಾರ ಹುಟ್ಟಕ್ ಹೆಂಗ್ ಸಾಧ್ಯ? ಮತ್ತೋ ಕತ್ತೆ, ನಿನ್ನ ಮಗಳಾದ್ರೆ ನಿಂದಲ್ವೇನಾ? ಮಾಡ್ತಾ ಇರೋದೇ ಮಂಗಳದ ಕೆಲಸ. ನಿನ್ ಮಂಗಳದ ಕೆಲಸ ಮಾಡೋ ನಿನ್ಗೆ ಪ್ರಾಮಾಣಿಕವಾಗಿ ನೀನು ಕೆಲಸ ಮಾಡ್ತೀಯಾ ಅನ್ನೋದಕ್ಕೆ ಉದಾಹರಣೆನೆ ಇದು. ಇಬ್ಬರು ಮಕ್ಕಳು ನಿನ್ನ ವೃತ್ತಿಪರವಾಗಿ ಹುಟ್ಟಿದ್ದಾರೆ ಮಂಗಳವಾರ ಅಂದ್ರೆ, ಇಬ್ಬರು ಹೈಲಿ ಟ್ಯಾಲೆಂಟೆಡ್ ಇಂಜಿನಿಯರ್ಸ್ ಆಗ್ತಾರೆ. ಹೋಗಲ್ಲೇ, ಹೋಗ, ತೃಪ್ತಿ ಇಲ್ಲದ ಜನಾಂಗ ನಿಮ್ದು. ಇಲ್ಲ, ನಾ ತೃಪ್ತಿ ಇಲ್ಲ. ನಾನು ರಾಮನ್ನ ನೆನೆಸ್ಕೊಂಡು ನಾನು ನನ್ನ ಮಗನಿಗೆ ಒಂದು ಹೆಸರಿಟ್ಟಿದ್ದೆ. ಅದು ಇವತ್ತು ಯಾಕೋ ನನಗೆ ಒಂದು ಸ್ವಲ್ಪ ವೈಬ್ರೇಷನ್ ಕಾಣಿಸ್ತಾ ಇದೆ. ಏನ್ ಹೇಳ?
ಜನ್ಮನಾಮ ಜನ್ಮ ಅದನ್ನ ಜನ್ಮನಾಮನ್ನ ಜನ್ಮ ಈಗ ನಾ ಹೆಸರು ಹೆಸರು ಕರಿತಾ ಇದ್ದೀನಿ. ಏಯ್ ಹೇಳ ಬೇಗ, ನೀನ ಇಡ್ತೀನಿ ಫೋನ್, ನಂಗೆ ಸಾಕಾಗಿದೆ, ಬೇಗ ಹೆಸರು ಹೇಳಕತ್ತೆ. ಅದು ಜನ್ಮನಾಮ ಕ ಅಂತ ದೊಡ್ಡ ಕದೋಗ ಬಂದಿತ್ತು ಕನ್ನಡ. ಪುರಾಣಗಳು ಹೇಳ್ಬಿಡ ಕತೆ, ಹೆಸರು ಹೇಳ್ತೀಯ ಇಡ್ಲ ಫೋನು. ಖುಷ್ವಂತ ರಘುರಾಮ್ ಅಂತ ನನ್ನ ಮಗನ ಹೆಸರು, ಖುಷ್ವಂತ ರಘುರಾಮ್. ಖುಷವಂತ ರಘುರಾಮ, ಎಷ್ಟು ಚೆನ್ನಾಗಿದೆ. ಮಗಳ ಹೆಸರು? ಸ್ಫೂರ್ತಿ. ವಾ ಸ್ಫೂರ್ತಿ. ಎಸ್ ಸರ್. ಸಾಕಿಡು ಫೋನ್, ತುಂಬಾ ಚೆನ್ನಾಗಿದೆ ಹೆಸರುಗಳು. ಮಗಂದ ಚೇಂಜ್ ಮಾಡ್ಲೇ ಬೇಡ. ಏಯ್ ಏಯ್, ನೀನು ಹೊಟ್ಟೆಗೆ ಏನ್ ತಿಂತೀಯೋ ಪಾಪಿಷ್ಟ, ಇಷ್ಟು ಪವಿತ್ರವಾದ ಹೆಸರಿಟ್ಟು ಮತ್ತೆ ಚೇಂಜ್ ಮಾಡಿ ಕಣಿ ಕೇಳಿ. ನಿನ್ನಂತ ನಿನ್ನಂತ ನಿನ್ನಲ್ಲಿ ಏನೋ ಹೆಂಗೋ ಬದುಕ್ತಾ ಇದ್ರೆ ನಿಮ್ಮ ಮನೆಯವ್ರು, ನಿನ್ನ ಹತ್ರ ತೃಪ್ತಿ ಅನ್ನೋದೇ ಇಲ್ವಲ್ಲ ನೀನು. ತೂ ಇಷ್ಟು ಒಳ್ಳೆ ಸರ್, ನಾನು ಸಂತೋಷವಾಗಿದ್ದೀನಿ. ಸಂತೋಷವಾಗಿದ್ದಾಗ ನಿಮ್ ಜೊತೆಗೆ ನಾನು ಬಯಸ್ಕೊಂಡು 2013 ನಾವು ಫೋನ್ ಹಚ್ಚಿದ್ದೆ. ಆಮೇಲೆ ಇವಾಗ ನಾನು ಹೇಳ್ತಾ ಇನ್ ಕೇಳು, ಇನ್ನೊಂದು ಪದ ಮಾತಾಡಿದ್ರೆ ನಂಗೆ ಇರಿಟೇಟ್ ಆಗ್ತದೆ. ನೀನು ಇಷ್ಟು ಪವಿತ್ರವಾದ ಹೆಸರಿಟ್ಟು ಮತ್ತೆ ಕಣಿ ಕೇಳ್ತೀಯ ನನ್ನ ಹತ್ರ ಇಡ್ಲ ತೆಗಿಲ್ಲ ಅಂತ. ಇಡಲೇ, ಟೈಮ್ ಪಾಸ್ ಮಾಡ್ಬೇಡ, ಇಡು. ಓಕೆ ಸರ್.